ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಸಿಂಪಲ್ ಆಗಿ ಟೇಸ್ಟಿಯಾಗಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಆಲೂ ಪಕೋಡ ಆಲೂಗಡ್ಡೆಯಿಂದ ನಾವು ತುಂಬ ರುಚಿಕರವಾದ ಪಕೋಡ ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ತುಂಬ ಇನ್ಸ್ಟೆಂಟ್ ಆಗಿದ್ದನ್ನು ನಾವು ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಬಹುದು ಬನ್ನಿ ಹಾಗಿದ್ರೆ ಈ ರುಚಿಕರವಾದ ಹಾಲು ಪಕೋಡ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಹಸಿಬೇಳೆ ಕಡಲೆ ಇಟ್ಟು ಹಾಕೊಳ್ಳಿ ಬಜಿ ಮಾಡೋ ಇಟ್ಟು ನಂತರ ನೀವೆಷ್ಟು ಬೇಳೆ ಹಿಟ್ಟು ಹಾಕಿ ಹಾಕಿರ್ತೀರ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಬೇಕು ಸಾರಿ ಫ್ರೆಂಡ್ಸ್ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನಿಲ್ಲಿ ಹಿಟ್ಟು ಕಲಸಿದ ತಕ್ಷಣ ತೋರಿಸ್ತಾ ಇದ್ದೀನಿ ಈ ಹಿಟ್ಟು ಕಲಿಸ್ಬೇಕಾದ್ರೆ ವಿಡಿಯೋ ಮಿಸ್ ಆಗಾಗಿದೆ ಇದರಲ್ಲಿ ನಾನು ಒಂದು ಕಪ್ನಷ್ಟು ಬೇಳೆ ಹಿಟ್ಟು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಓಂಕಾಳು ಸೇರಿಸಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕಿಬಿಟ್ಟು ನಂತರ ನೀರು ಹಾಕ್ಬಿಟ್ಟು ಕಲಸಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಫ್ರೆಂಡ್ಸ್ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಷ್ಟು ಹಾಕಿದ್ದೀನಿ ನಾನು ಇಷ್ಟು ಪ್ರಮಾಣದಲ್ಲಿ ಸೊ ನಿಮಗೆ ಕಿ ಬೇಕಂದರೆ ಕೆಳಗಡೆ ಲಿಸ್ಟ್ ಕೊಟ್ಟಿದ್ದೀನಿ ನೀವು ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಬಹುದು ಇವಾಗ ನೋಡಿ ಪಕೋಡ ಮಾಡೋದಕ್ಕೆ ಹಿಟ್ಟು ಇಲ್ಲಿ ರೆಡಿಯಾಗಾಗಿದೆ ಇದನ್ನಿವಾಗ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಸ್ವಲ್ಪ ಹಿಟ್ಟು ಚೆನ್ನಾಗಿ ನೆನಿಬೇಕು ಅಷ್ಟರಲ್ಲಿ ನಾವು ಪಕೋಡ ಮಾಡೋದಕ್ಕೆ ಆಲೂಗಡ್ಡೆನ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಮೀಡಿಯಮ್ ಸೈಜಲ್ಲಿರೋ ಆಲೂಗಡ್ಡೆ ತಗೊಳ್ಳಿ ಆಲೂಗಡ್ಡೆನ ಮೇಲ್ಗಡೆ ಈ ರೀತಿಯಾಗಿ ಸಿಪ್ಪೆ ತೆಗ್ದುಕೊಳ್ಬೇಕು ಸಿಪ್ಪೆನ ತೆಗೆದಾದ ನಂತರ ಫ್ರೆಂಡ್ಸ್ ಆಲೂಗಡ್ಡೆನ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ನೀರಿಗೆ ಹಾಕ್ಕೊಂಡುಬಿಡಿ ನಾವು ಹೊರಗಡೆ ಹಾಗೆ ಇಟ್ಬಿಟ್ರೆ ಸಿಪ್ಪೆ ಸುಳಿದು ಕಪ್ಪಾಗ್ಬಿಡುತ್ತೆ ಆಲೂಗಡ್ಡೆ ಮನೇಲಿದ್ದು ಇದ್ದು ಇದು ಬೇಜಾರಾಗಿರುತ್ತೆ ಫ್ರೆಂಡ್ಸ್ ಏನಾದ್ರೂ ತಿನ್ಬೇಕನ್ಸುತ್ತೆ ಬಟ್ ಏನು ಮಾಡಬೇಕಂತ ಸಡನ್ನಾಗಿ ಗೊತ್ತಾಗಲ್ಲ ಸೊ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬೆಳೆಸ್ಬಿಟ್ಟು ನಾವು ರುಚಿಕರವಾದ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬಹುದು ನೋಡಿ ಇವಾಗ ಆಲೂಗಡ್ಡೆನ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಳ್ಬೇಕು ನೀವು ಮನೇಲಿ ಸ ಸ್ಲೈಸರ್ ಇತ್ತಂದರೆ ಅದರಿಂದನೂ ಮಾಡ್ಕೊಳ್ಬಹುದು ನಾನಿಲ್ಲಿ ಚಾಕುವಿನಿಂದನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಆದಷ್ಟು ತಿಳುವಾಗಿ ಬರಲಿ ಪೂರ್ತಿ ತಿಳುವಾಗಿಯೂ ಬೇಡ ಮತ್ತು ಪೂರ್ತಿ ದಪ್ಪನೂ ಬೇಡ ಒಮ್ಮೆ ಮೀಡಿಯಮ್ ಸೈಜ್ನಲ್ಲಿರಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಆಲೂಗಡ್ಡೆನೂ ಕೂಡ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಂತರ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ದೆ ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ ನಂತರ ಇವಾಗ ರೆಡಿ ಮಾಡಿದಂತಹ ಹಿಟ್ಟು ಇಲ್ಲಿ ಚೆನ್ನಾಗಿ ನೆಂದಿದೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಇದನ್ನಿವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದೊಂದಾಗಿನೇ ಆಲೂಗಡ್ಡೆನ ಈ ಹಿಟ್ನಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಬೇಕು ನಿಮಗೆ ಬೇಕಂದ್ರೆ ಫ್ರೆಂಡ್ಸ್ ನೀವು ಒಂದು ಸ್ಪೂನಿಂದನೂ ಡಿಪ್ ಮಾಡಿಬಿಟ್ಟು ಹಾಕ್ಬೋದು ಅಥವಾ ಕೈಯಿಂದನೂ ಕೂಡ ಡಿಪ್ ಮಾಡ್ಕೊಂಡ್ರೆ ನಡೆಯುತ್ತೆ ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದಾಗಿನೇ ಡಿಪ್ ಮಾಡಿಬಿಟ್ಟು ಹಾಕ್ಬೇಕಾಗುತ್ತೆ ಸಂಜೆ ಟೈಮ್ನಲ್ಲಿ ಫ್ರೆಂಡ್ಸ್ ಟೀ ಜೊತೆಯಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ತರ ಪಕೋಡ ನೋಡಿ ಇವಾಗ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಾಗಿದೆ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ ಪಕೋಡೆಯಲ್ಲಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇವಾಗ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದು ಅಬ್ಸರ್ವ್ ಮಾಡುತ್ತೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಒಳಗಡೆಯಿಂದ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಒಳಗಡೆ ಆಲೂಗಡ್ಡೆ ಇರುತ್ತಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಮಕ್ಕಳಿಗೆ ಕೊಡೋದಾದರೆ ಇದನ್ನು ಸಾಸ್ ಜೊತೆಯಲ್ಲಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ರುಚಿಕರವಾದ ಆಲೂ ಪಕೋಡನ ಮಾಡ್ಕೊಳ್ಳೋದಂತ ಸಂಜೆ ಟೈಮ್ಗೆ ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾ ಬಾಯ್